ನಮ್ಮ ಜೊತೆಗೆ ಎಗಲಿಗೆ ಎಗಲ ಕೊಟ್ಟು ದುಡಿದು ನಮ್ಮ ಒಂದು ಆಟೋ ನನ್ನ ಆಪ್ತ ಮಿತ್ರರಿಗೆ, ಅವರಂತ ಧರ್ಮ ಭಕ್ತಿಯಾದಂತಹ ನಮ್ಮ ಹೆಣ್ಮಕ್ಕಳಿಗೆ, ನಮ್ಮ ವೇದಿಕೆಯಲ್ಲಿರುವಂತ ನಮ್ಮ ಎಲ್ಲ ನನ್ನ ಆಪ್ತ ಬಂಧುಗಳಿಗೆ ನಾನು ಸಹ ನಮಸ್ಕರಿಸ್ತೇನೆ. ತಮ್ಮಲ್ಲಿ ಮಹಿಮೆ ಮಾಡಿಕೊಳ್ಳೋದೇನಂದ್ರೆ, ನಮ್ಮ ಆಟೋ ಚಾಲಕರಲ್ಲಿ ನೀವು ಬೆಳಗ್ಗೆಯಿಂದ ಸಾಯಂಕಾಲ ದುಡಿತೀರ, ಆ ದುಡ್ಡದ ಕಾಸು ನೀವು ಅದನ್ನ ದುರುಪಯೋಗ ಮಾಡ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ಬಾಲಕರು ಯಾವ ಕುಡಿಯಕ್ ಹೋಗ್ಬೇಡಿ. ನಿಮ್ಮಲ್ಲಿ ಪರಪರವಾಗಿ ಕೇಳ್ಕೊತಾ ಇದ್ದೀನಿ, ಎಲ್ಲೋ ಹುಟ್ಟಿ ಹೆಣ್ಮಕ್ಳು ಎಲ್ಲೋ ಬೆಳೆದು ನಿಮ್ಮಲ್ಲಿ ಆತ್ಮ ಸಾಕ್ಷಿಯಾಗಿ ನಿನ್ನ ಕೊನೆ ಉಸಿರು ಇರೋರಿಗೂ ಅವರು ನಿಮ್ಮ ಬಾಳ್ಕೊಂಡ್ರೆ ಅವ್ರಿಗೆ ಅನ್ಯಾಯ ಮಾಡ್ಕೋಬೇಡಿ. ಅವರಲ್ಲಿ ನೀವು ಆ ಸಂಸಾರದ ಬಂಡಿ ಅನ್ನೋದು ಆ ಹೆಣ್ಮಕ್ಳಿಗೆ ಅವರಿಗೆ ಆ ಸಂಸಾರದ ಬಂಡಿ ಅದನ್ನು ಅವ್ರು ಸಾಕ್ಸೋದು ಅವರಲ್ಲಿ ಸಾಮರ್ಥ್ಯ ಉಂಟು. ಅವ್ರನ್ನ ನೀವು ಕುಡಿದು ಆ ಭಾರಲ್ಲಿ ತೇಲಾಡ್ತೀರ ಇದರಲ್ಲಿ ಸ್ವರ್ಗದಲ್ಲಿ, ನಿಮ್ಮ ಕುಟುಂಬ ನರಕದಲ್ಲಿ ಓಡಾಡ್ತಾರೆ. ನಿಮ್ಮ ಮಕ್ಕಳಿಗೆ ಫಸ್ಟು ಎಜುಕೇಷನ್ ಕೊಡಿ, ಕಲೆ ಕೊಡಿಸಿ, ಕಲೆ ಆ ಮನೆಯ ಕ್ಯಾಪ್ಟನ್ ಆಗಿ ಬೆಳೆಸಿ, ಆ ಈ ದೇಶ ಪ್ರೇಮಿಯಾಗಿ ಬೆಳೆಸಿ. ಯಾಕೆ ಹೇಳ ಮಕ್ಕಳು, ಇವತ್ತು ದಿವಸ ನಾವು ಎಜುಕೇಷನ್ ಯಾವತ್ತು ಕೊಡ್ತೀರೋ ಅವತ್ತು ದಿವಸ ಅವ್ರ ಮುಂದಕ್ಕೆ ಅವರು ಬದುಕೋ ಒಂದು ಬಾಳು ಅವ್ರ ಮುಂದೆ ನಾವೇ ಭವಿಷ್ಯ ಬರ್ದಂಗೆ ಆಯ್ತದೆ. ಆ ಒಂದು ಆ ಮಕ್ಕಳಿಗೆ ಎಜುಕೇಷನ್ನು ಕಲೆ ನಾವು ಯಾವಾಗ ಕೊಡ್ತೀವೋ ಅವತ್ತು ದಿವಸ ನಿಮ್ಮ ಮನೆ ಹೆಸರು ಹೇಳೋರು ಅವ್ರು ಇರ್ತಾರೆ. ನೀವು ಯಾವಾಗ ನೀವು ಕುಡಿದು ಆ ಹೋಗಿ ಭಾರತ ನೀವು ಸ್ವರ್ಗದಲ್ಲಿ ತೇಲಾಡ್ತದೆ, ನಿಮ್ಮ ಮಕ್ಕಳು ನರಕದಲ್ಲಿ ತೇಲಾಡ್ತದೆ, ಅವರು ಏನು ಮಾಡ್ತಾರೆ? ಫಸ್ಟು ಎಜುಕೇಷನ್ ಇಲ್ಲ, ಫಸ್ಟು ಕಳ್ತಾಣ ಮಾಡ್ತಾರೆ, ಆಮೇಲೆ ದರೋಡೆ ಮಾಡ್ತಾರೆ, ಆಮೇಲೆ ನಿಮ್ಮ ಮನೆ ಹೆಸರು ಹೇಳ್ಬಿಡ್ತಾರೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಫಸ್ಟು ಶಾಲೆ, ಆಮೇಲೆ ಕಲೆ, ಆಮೇಲೆ ಆ ಮನೆ ಕ್ಯಾಪ್ಟನ್, ಆಮೇಲೆ ಈ ದೇಶದ ಪ್ರೇಮಿಯಾಗಿ. ನೀವು ಯಾವಾಗ ದೇಶ ಪ್ರೇಮಿಗಳಾಗಿ ಬೆಳೀತೀರೋ ಅವತ್ತು ನಿಮ್ಮ ಮನೆ ಹೆಸರು ಹೇಳ್ತಾರೆ. ಯಾವತ್ತು ನೀವು ಮನೆ ಮಕ್ಕಳನ್ನ ಎಜುಕೇಷನ್ ಕೊಡಲ್ಲೋ, ಅವ್ರನ್ನ ಬೀಜಲ್ಲಿ ಬಿಡ್ತಿರೋ, ಅವತ್ತು ನಿಮ್ಮ ಮನೆ ಹೆಸರು ಹೇಳಿದ್ದಾರೆ. ಯಾಕೆ ಹೇಳು, ನೀವು ಕುಡಿಯೋದು ಬಿಡಿ. ಬೆಳಗ್ಗೆ ಹೊತ್ತು ನಮ್ಗೆ ಆಟೋದ್ರು ನಂಗೆ ಗೊತ್ತು, ನಾನು ಅದೇ ಸ್ಟ್ಯಾಂಡರ್ಡ್ ಬೆಳಗ್ಗೆ ಕುಡಿತಾರೆ. ಆ ಕುಡಿದಾಗ ಏನಂತ ಹೇಳ್ಕೊತಾ ನಿನ್ನ ಗಿರಾಕಿ. ಧನ್ಯವಾದಗಳು.